ನಾನು ಯಾವುದೇ ಅನುದಾನವನ್ನ ಕೇಳಿಲ್ಲ. ಸಿಎಲ್ಪಿ ಸಭೆ ಬಳಿಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಅಂತಹ ಸಂದರ್ಭ ಬಂದಿಲ್ಲ, ನಾನು ಯಾವುದೇ ಅನುದಾನವನ್ನು ಕೂಡ ಯಾರ ಬಳಿಯೂ ಕೂಡ ಕೇಳಿಲ್ಲ. ಸಿಎಲ್ಪಿ ಸಭೆ ಬಳಿಕ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಯಾವುದೇ ರೀತಿಯ ಅನುದಾನವನ್ನು ಕೇಳಿಲ್ಲ, ನನಗೆ ಅಂತಹ ಸಂದರ್ಭವೇ ಬಂದಿಲ್ಲ. ಸಿಎಲ್ಪಿ ಸಭೆಯ ಬಳಿಕ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ವೈಯಕ್ತಿಕ ಕಾರಣದಿಂದ ನಾನು ಹೊರಡುತ್ತಿದ್ದೇನೆ. ಸಿಎಲ್ಪಿ ಸಭೆ ಬಳಿಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನು ನೀಡಿದ್ದಾರೆ. ಸ್ಟಾರ್ಟ್ ಆಗಿದೆ, ನಾನು ಬೇರೆ ಪರ್ಸನಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸರ್, ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಏನಾದರೂ ಕೇಳಿದ್ರಾ? ನಾನು ಯಾವುದು ಕೇಳಿಲ್ಲ, ಇನ್ನೂ ಅದು ಸಂದರ್ಭ ಬಂದಿಲ್ಲ. ಕ್ಷೇತ್ರಕ್ಕೆ ಅನುದಾನ ಬೇಡವಾ? ನೀವು ಸಂಬಳ ಹೆಚ್ಚು ಮಾಡ್ಲಿಕ್ಕೆ ನಿಮ್ಮಲ್ಲಿ ಕೇಳಿಯಾ? ಗಾಡಿ ಬಂತು ನಮ್ಮಲ್ಲಿ ಕೇಳಾಗಿದೆ ಸರ್. ಆ ಮೀಟಿಂಗ್ ಮುಗಿದ ಮೇಲೆ ಹೋಗ್ತಾರೆ. ಈಗ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಗುಡ್ ಮಾರ್ನಿಂಗ್ ರೂಪೇಶ್. ನಿನ್ನೆ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ಕೂಡ ನಡೆಯಿತು. ನಿಜಕ್ಕೂ ಶಾಸಕರ ಅಸಮಾಧಾನ ಶಮನ ಆಯಿತಾ ಅನ್ನೋದು ಪ್ರಶ್ನೆ. ಯಾಕೆಂದರೆ ಕೆಲವೊಬ್ಬರು ಸಿಎಂ ಆಗಿರ್ಬೋದು, DCM ಇಬ್ಬರೂ ಕೂಡ ಶಮನ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವೊಬ್ಬರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಹೋಗ್ತಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಈ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಯಿತು, ಹಾಗೆ ಶಾಸಕರಿಗೆ ಸಚಿವರಿಗೆ ಏನೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ? ಸಾಹಿತ್ಯ, ನಿನ್ನೆಯ CLP ಸಭೆ ಸಾಕಷ್ಟು ಸದ್ದನ್ನು ಮಾಡಿತ್ತು. ಯಾಕಂದ್ರೆ ಶಾಸಕರೆಲ್ಲರೂ ಕೂಡ ಹೆಚ್ಚಿನವರು ಸಚಿವರುಗಳು ಮತ್ತು CM ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಗಳನ್ನ ಮಾಡ್ತಾ ಇದ್ದೇವೆ, ಅದಾದ ನಂತರವಾಗಿ ಒಂದಿಷ್ಟು ಅಭಿವೃದ್ಧಿಗಳು ಕುಂಠಿತವಾಗಿದೆ ಅನ್ನುವಂತ ಅಳಲು ಶಾಸಕರದ್ದು. ಅದೇ ರೀತಿ ವರ್ಗಾವಣೆ, ಯಾಕಂದ್ರೆ ವರ್ಗಾವಣೆ ಹಿಂದೆ ಸಾರ್ವತ್ರಿಕ ವರ್ಗಾವಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಇಲ್ಲೂ ಕೂಡ ಒಂದಿಷ್ಟು ಶಾಸಕರ ಮಾತನ್ನ ಸಚಿವರುಗಳು ಕೇಳಿರಲಿಲ್ಲ, ವರ್ಗಾವಣೆ ಕೂಡ ಆಗಿರಲಿಲ್ಲ. ಅವರಿಗೆ ಬೇಕಾದಂತಹ ಅಧಿಕಾರಿಗಳು ಕೆಲಸಗಳನ್ನ ಮಾಡುವಂತ ಅಧಿಕಾರಿಗಳ ವರ್ಗಾವಣೆ ಆಗಿರ್ಲಿಲ್ಲ. ಹೀಗಾಗಿ ಒಂದಿಷ್ಟು ಅಸಮಾಧಾನ ಶಾಸಕರಲ್ಲಿ ಇತ್ತು. ಆದ್ರೆ ಎಲ್ಲರಿಗೂ ಕೂಡ 1 to 1 ಅಭಿಪ್ರಾಯವನ್ನ ಎಲ್ಲೂ ಕೂಡ ಕೇಳಿರಲಿಲ್ಲ. ಒಂದಿಷ್ಟು ಹಿರಿಯ ಶಾಸಕರ ಅಭಿಪ್ರಾಯವನ್ನ ಕೇಳಿಕೊಂಡು ಮತ್ತೆ ಏನೆಲ್ಲಾ ಸಮಸ್ಯೆಗಳಿದೆ ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿ ಸಮಸ್ಯೆ ಅಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂತ ಸಮಸ್ಯೆಗಳಂತ ಹೇಳಿದ್ರೆ ಸಚಿವರುಗಳು ಜಿಲ್ಲೆಗೆ ಬಂದಾಗ ಸಚಿವರುಗಳು ಸಿಗೋದಿಲ್ಲ. ಯಾಕಂದ್ರೆ ಏನಾದ್ರು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿರುತ್ತೆ, ಬೇರೆ ಬೇರೆ ವಿಚಾರವನ್ನ ಡಿಸ್ಕಸ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಅಲ್ಲಿ ಸಚಿವರುಗಳು ಕೈಗೆ ಸಿಗೋದಿಲ್ಲ ಅನ್ನೋ ಮಾತನ್ನ ನಿನ್ನೆ ಸಭೆಯಲ್ಲಿ ಶಾಸಕರು ಹೇಳ್ಕೊಂಡ್ರು. ಅದೇ ರೀತಿಯಾಗಿ ಇಲ್ಲಿ ಪರಸ್ಪರ ಅಭಿವೃದ್ಧಿ ವಿಚಾರ ಇರ್ಬೋದು, ಅದೇ ರೀತಿ ಒಂದಿಷ್ಟು ಹೊಂದಾಣಿಕೆ ವಿಚಾರ ಇರ್ಬೋದು, ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಬಜೆಟ್ ನಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಅನುದಾನವನ್ನ ಕೊಟ್ಟಿರ್ಲಿಲ್ಲ. ಈ ರೀತಿ ಅನುದಾನ ಕೊಡದೇ ಇದ್ರೆ ಕಾಂಗ್ರೆಸ್ ಶಾಸಕರ ಇರ್ತಕ್ಕಂತ ಕ್ಷೇತ್ರಗಳಲ್ಲೂ ಕೂಡ ಅವ್ರಿಗೂ ಸಮಸ್ಯೆಗಳತ್ತೆ. ಯಾಕಂದ್ರೆ ಇಲ್ಲಿ ಜನ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಏನಾದ್ರು ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ನಮಗೂ ಕೂಡ ಕೆಟ್ಟ ಹೆಸರು. ಹೀಗಾಗಿ ಅನುದಾನ ಕೊಡಬೇಕು ಅನ್ನುವಂತ ಅಳಲನ್ನ CM ಬಳಿ ತೋಡ್ಕೊಂಡ್ರು. ಹೀಗಾಗಿ CM ಅವರು ಪ್ರತಿ ತಿಂಗಳು ಕೂಡ ಸಭೆಯನ್ನ ಮಾಡ್ತೇವೆ. ಅದೇ ರೀತಿಯಾಗಿ ಹಿಂದೆ ಬಜೆಟ್ ಇತ್ತು, ಅದೇ ರೀತಿಯಾಗಿ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತು. ಈಗ ಅದೆಲ್ಲ ಮುಗಿತಾ ಬರ್ತಾ ಇದೆ. ಇನ್ಮೇಲೆ ಒಂದು ತಿಂಗಳಿಗೊಮ್ಮೆ ಸಭೆ ಮಾಡೋದಾಗ ಆಶ್ವಾಸನೆಯನ್ನು ಕೊಟ್ರು, ಭರವಸೆಯನ್ನ ಕೊಟ್ರು. ಈ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕಡಿಮೆ ಆಗಿದೆ ಅಂತೇಳಿ ಹೇಳ್ಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.